ಅಧ್ಯಾಯ 11 ಮಹಿಳೆಯರ ಸ್ಥಿತಿಗತಿಗಳು. ಆರ್ಯರು ಭಾರತವನ್ನು ಸ್ವಾಧೀನಪಡಿಸಿಕೊಂಡ ಪ್ರಕ್ರಿಯೆ ಒಬ್ಬ ನಾಯಕನಿಂದ ಒಂದೇ ಸಾರಿಗೆ ನಡೆದ ದಿಗ್ವಿಜಯವಾಗಿರಲಿಲ್ಲ. ಅದು ಅನೇಕ ಶತಮಾನಗಳ ಕಾಲ ಬುಡಕಟ್ಟು ಜನರು ಮೇಲಿಂದ ಮೇಲೆ ವಲಸೆ ಬಂದ ಪ್ರಕ್ರಿಯೆಯಾಗಿತ್ತು. ಮೊದಲು ಬಂದು ನೆಲೆಸಿದ ಆರ್ಯರು ಪೂರ್ವ ಮತ್ತು ದಕ್ಷಿಣಗಳ ಕಡೆ ಚಲಿಸಿದಂತೆಲ್ಲ ಆ ಸ್ಥಳಗಳಿಗೆ ಹೊಸ ದಾಳಿಕಾರರು ಆಗಮಿಸುತ್ತಿದ್ದರು. ಋಗ್ವೇದದಲ್ಲಿ ವರ್ಣಿಸಲಾಗಿರುವ ವಿವಾಹ ಸಮಾರಂಭದಲ್ಲಿ ಪ್ರಾರಂಭ ಕಾಲದ ಇಂಡೋ ಆರ್ಯರ ವಿವಾಹ ಪದ್ಧತಿಗಳು, ವಧುವಿನ ವಯಸ್ಸು, ಸ್ತ್ರೀಯ ಸ್ಥಾನಮಾನ ಇತ್ಯಾದಿಗಳ ಇಣುಕು ನೋಟ ದೊರೆಯುತ್ತದೆ. ಋಗ್ವೇದ ಕಾಲದ ಆರ್ಯರು ಪಿತೃಪ್ರಧಾನ ಸಮಾಜಕ್ಕೆ ಸೇರಿದವರು. ಪುರುಷನಿಗೆ ಅವನ ಹೆಂಡತಿ ಮತ್ತು ಮಕ್ಕಳ ಮೇಲೆ ಪೂರ್ಣ ಅಧಿಕಾರವಿತ್ತು. ಆದರೂ ಋಗ್ವೇದ ಕಾಲದ ಮಹಿಳೆಯರ ಸ್ಥಾನಮಾನ ಅನಂತರದ ವೈದಿಕ ಕಾಲದ ಸ್ತ್ರೀಯರಿಗೆ ಹೋಲಿಸಿದರೆ ತುಂಬ ಉನ್ನತ ಮಟ್ಟದ್ದಾಗಿತ್ತು ಎಂದು ತಿಳಿಯುತ್ತದೆ. ಪ್ರಾರಂಭದ ವೈದಿಕ ಕಾಲದಲ್ಲಿ ಬಾಲ್ಯ ವಿವಾಹದ ಕಲ್ಪನೆಯೇ ಇರಲಿಲ್ಲ. ಹುಡುಗಿಯು ಮದುವೆಗೆ ಮುಂಚೆ ಋತುಮತಿಯಾದರೆ ಅವಳ ತಂದೆ ತಾಯಿಗಳು ನರಕಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆಯೂ ಇರಲಿಲ್ಲ. ವಿಧವೆಯರು ತಮ್ಮ ಮೃತ ಗಂಡನ ಸ್ಮರಣೆ ಮಾಡುತ್ತಾ ಆಜೀವ ಪರ್ಯಂತ ವಿಧವೆಯಾಗಿಯೇ ಉಳಿಯಬೇಕಾಗಿರಲಿಲ್ಲ. ಪ್ರಾರಂಭದ ಆರ್ಯರು ಮಹಿಳೆಯ ಋತುಸ್ರಾವ ವ್ಯರ್ಥವಾಗುವುದನ್ನು ಸಹಿಸುತ್ತಿರಲಿಲ್ಲ. ಕುಟುಂಬ ಮತ್ತು ಬುಡಕಟ್ಟಿನ ಜನಸಂಖ್ಯೆ ವೃದ್ಧಿಯಾಗುವುದು ಅವರಿಗೆ ಬಹುಮುಖ್ಯವಾಗಿತ್ತು. ವಿಧವೆಯು ತನ್ನ ಗಂಡನ ಸೋದರನನ್ನು ಮದುವೆಯಾಗುತ್ತಿದ್ದಳು. ಪ್ರಾಚೀನ ಪಿತೃಪ್ರಧಾನ ಸಮಾಜದಲ್ಲಿ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆ ಸೇರಿದ ನಂತರ ಅವಳು ಗಂಡನ ಮನೆಯ ಆಸ್ತಿಯಾಗುತ್ತಿದ್ದಳು. ಅವಳು ಕುಟುಂಬದ ಕ್ಷೇತ್ರ, ಅಂದರೆ ಫಲವಾಗಿ ಕುಟುಂಬದ ಮಕ್ಕಳ ಬೆಳೆಯನ್ನು ಬೆಳೆಯಬೇಕಾಗಿತ್ತು. ಅವಳು ಕುಟುಂಬದ ಸಂತಾನವೃದ್ಧಿಗೆ ಕಾರಣವಾಗುವುದನ್ನು ಅವಳ ಗಂಡನ ಸಾವು ತಡೆಗಟ್ಟುತ್ತಿರಲಿಲ್ಲ. ಮಕ್ಕಳನ್ನು ಹೆರುವ ವಯಸ್ಸಿನಲ್ಲಿ ಅವಳು ವಿಧವೆಯಾದರೆ ಅವಳ ಮೈದುನ ಅಥವಾ ಗಂಡನ ಹತ್ತಿರ ಸಂಬಂಧಿ ಅವಳನ್ನು ಮದುವೆಯಾಗುತ್ತಿದ್ದ. ಔಪಚಾರಿಕ ಮದುವೆ ನಡೆಯದಿದ್ದರೂ ಮೈದುನನು ಅವಳಲ್ಲಿ ನಿಯೋಗದ ಮೂಲಕ ಅವಳು ಮಕ್ಕಳನ್ನು ಹೆರುವಂತೆ ಮಾಡುತ್ತಿದ್ದ. ಗಂಡನು ಮಡಿದ ನಂತರ ಅವನ ವಿಧವೆಯನ್ನು ಅವನ ಸೋದರ ವಿವಾಹವಾಗುವ ಪದ್ಧತಿಯನ್ನು ಋಗ್ವೇದದ ವಿವಾಹ ಸೂಕ್ತ ಪುಷ್ಟೀಕರಿಸುತ್ತದೆ. ಒಂದು ಮಂತ್ರದಲ್ಲಿ ಪತಿಯ ಮೃತ್ಯುವಿನ ನಂತರ ವಿಧವೆಯು ತನ್ನ ಮೈದುನನನ್ನು ಕನ್ಯೆಯು ವಿವಾಹಕ್ಕಾಗಿ ಪುರುಷನನ್ನು ಆಕರ್ಷಿಸುವಂತೆ ಆಕರ್ಷಿಸಿದಳು ಎಂದಿದೆ. ಕೆಲವು ಋಗ್ವೇದ ಮಂತ್ರಗಳಲ್ಲಿ ವಿವಾಹ ಸಮಾರಂಭದ ವಿವರವಾದ ವರ್ಣನೆ ಇದೆ. ಅನಂತರ ಕಾಲದ ಮದುವೆಗಳಂತೆ ಅವು ಬಹು ಉದ್ದವಾಗುತ್ತಿರಲಿಲ್ಲ. ಆದರೆ ಧಾರ್ಮಿಕ ಪವಿತ್ರತೆಯ ಭಾವನೆ ಅದರಲ್ಲಿ ಇರುತ್ತಿತ್ತು. ಸಮಾರಂಭಕ್ಕೆ ಮೊದಲು ವಧುವನ್ನು ಬಿಡುಗಡೆ ಮಾಡಿ ತನ್ನ ವಶಕ್ಕೆ ನೀಡಲು ವರನು ವಿಶ್ವಾವಸು ದೇವತೆಯನ್ನು ಪ್ರಾರ್ಥಿಸುತ್ತಿದ್ದ. ಅನಂತರದ ವೈದಿಕ ಸಾಹಿತ್ಯದಲ್ಲಿ ವಿಶ್ವಾವಸುವನ್ನು ವಧುಗಳ ರಕ್ಷಕ ಎಂದು ಸ್ತುತಿಸಲಾಗಿದೆ. ವಧುವು ಒಡವೆ ವಸ್ತ್ರಗಳಿಂದ ಅಲಂಕೃತಳಾಗುತ್ತಿದ್ದಳು. ವಧುವಿನ ಉಡುಗೆ, ಸೀರೆ, ಕುಪ್ಪಸ ಮತ್ತು ಮೇಲು ಹೊದಿಕೆಗಳಿಂದ ಕೂಡಿರುತ್ತಿತ್ತು. ಅದರಲ್ಲಿ ಮೇಲು ಹೊದಿಕೆಯನ್ನು ವಿವಾಹ ಮಾಡಿಸುವ ಪುರೋಹಿತನಿಗೆ ಉಡುಗೊರೆಯಾಗಿ ಕೊಡಲಾಗುತ್ತಿತ್ತು. ವಧುವಿನ ಜೊತೆಯಲ್ಲಿ ಒಬ್ಬ ಸಖಿ ಮತ್ತು ಒಬ್ಬಳು ದಾಸಿ ಇರುತ್ತಿದ್ದಳು. ಮದುವೆಯ ಸಂದರ್ಭದಲ್ಲಿ ವರನು ವಧುವಿನ ಕೈ ಹಿಡಿದು, ನಾನು ನಿನ್ನ ಕೈ ಹಿಡಿದು ಈ ಜೀವನ ಪರ್ಯಂತ ಸುಖ ಸಮೃದ್ಧಿಗಳನ್ನು ಪಡೆಯಲು ಬಯಸುತ್ತೇನೆ, ಭಗ ಆರ್ಯಮಾನ್ ಸವಿತ್ರು ಪೌರಂದಿ ದೇವತೆಗಳು ನಿನ್ನನ್ನು ನನಗೆ ನೀಡಿ ಈ ಮನೆಯ ಒಡೆಯನನ್ನಾಗಿ ಮಾಡಿದ್ದಾರೆ ಎಂಬರ್ಥದ ವೇದ ಮಂತ್ರವನ್ನು ಉಚ್ಚರಿಸುತ್ತಿದ್ದನು. ವಿವಾಹವನ್ನು ಅಗ್ನಿಸಾಕ್ಷಿಯಾಗಿ ಆಚರಿಸುತ್ತಿದ್ದರು ಮತ್ತು ವಧುವನ್ನು ಅಗ್ನಿಕುಂಡದ ಸುತ್ತ
ಕೈ ಹಿಡಿದು ನಡೆಸಲಾಗುತ್ತಿತ್ತು ಎಂಬುದನ್ನು ಸೂಚಿಸಲು ಯಾವ ಆಧಾರಗಳೂ ಇಲ್ಲ. ಆದ್ದರಿಂದ ಅಗ್ನಿಯನ್ನು ಸುತ್ತುವ ಸಪ್ತಪದಿ ಎಂಬ ಬಹುಮುಖ್ಯ ಆಚರಣೆಯು ಋಗ್ವೇದ ಕಾಲದ ಆರ್ಯರಲ್ಲಿ ಇರಲಿಲ್ಲ. ಸಪ್ತಪದಿಯು ಅನಂತರದ ಕಾಲದಲ್ಲಿ ವಿವಾಹ ಬಂಧನದ ಅತ್ಯಗತ್ಯ ಮುದ್ರಾ ಸಂಕೇತವಾಗಿತ್ತು. ತಂದೆ ತಾಯಿಯರು ಮಗಳನ್ನು ಬೀಳ್ಕೊಡುವ ಮುನ್ನ ಹೀಗೆ ಪ್ರಾರ್ಥಿಸುತ್ತಿದ್ದರು: ಭೂಷಣ್, ನಿನ್ನನ್ನು ಕೈ ಹಿಡಿದು ನಡೆಸಲಿ. ಅಶ್ವಿನಿ ದೇವತೆಗಳು ತಮ್ಮ ರಥದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗಲಿ. ನೀನು ಗೃಹದ ಒಡತಿಯಾಗಿ ನಿನ್ನ ಗಂಡನ ಮನೆಯನ್ನು ಸೇರು. ಪತಿಗೆ ವಿಧೇಯಳಾಗಿ ಮನೆಯ ಯಜಮಾನಿಯಾಗು. ಋಗ್ವೇದ ಕಾಲದಲ್ಲಿ ಎಲ್ಲ ಮದುವೆಗಳನ್ನು ತಂದೆ ತಾಯಿಯರು ಅಥವಾ ಹಿರಿಯರು ನೆರವೇರಿಸುತ್ತಿರಲಿಲ್ಲ. ಹುಡುಗ ಹುಡುಗಿಯರು ವಯಸ್ಸಿಗೆ ಬಂದ ಮೇಲೆ ಪ್ರೇಮ ಕಾತರರಾಗಿ ಒಂದುಗೂಡುವುದು ಮತ್ತು ವಿವಾಹವಾಗುವುದು ಕೆಲವು ಪ್ರಕರಣಗಳಲ್ಲಾದರೂ ನಡೆಯುತ್ತಿತ್ತು. ಸಮನದಂತಹ ಕೆಲವು ಋಗ್ವೇದದ ಹಬ್ಬಗಳಲ್ಲಿ ಎಳೆಹರಿಯದ ಹೆಣ್ಣುಗಳು ಆಕರ್ಷಕ ವಸ್ತ್ರ ಒಡವೆಗಳನ್ನು ತೊಟ್ಟು ಭಾಗವಹಿಸುತ್ತಿದ್ದರು. ಅಲ್ಲಿ ಅವರು ಅರ್ಹ ತರುಣರನ್ನು ಭೇಟಿಯಾಗುವುದು ಸಹಜವಾಗಿತ್ತು. ಅಲ್ಲಿಂದ ಮದುವೆಯ ಪ್ರಸ್ತಾಪಗಳು ಪ್ರಾರಂಭವಾಗುತ್ತಿದ್ದವು. ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಊರ್ವಶಿ ಮತ್ತು ಪುರೂರವಸ್ ಅವರ ವಿವಾಹವು ಆ ಕಾಲದಲ್ಲಿ ಒಪ್ಪಂದದ ಮದುವೆಯೂ ರೂಢಿಯಲ್ಲಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಗಂಧರ್ವರೊಡನೆ ಮುಕ್ತ ಪ್ರಣಯದಲ್ಲಿದ್ದ ಅಪ್ಸರೆ ಊರ್ವಶಿಯನ್ನು ಮಾನವ ಪುರೂರವ ಒಂದು ಒಪ್ಪಂದದ ಪ್ರಕಾರ ಮದುವೆಯಾಗುತ್ತಾನೆ. ಒಪ್ಪಂದದ ಪ್ರಕಾರ ಪಾಲಿಸಬೇಕಾದ ಷರತ್ತೇನೆಂದರೆ ಅವನು ಅವಳ ಎದುರಿನಲ್ಲಿ ನಗ್ನನಾಗಿ ಕಾಣಿಸಿಕೊಳ್ಳಬಾರದು ಎಂಬುದಾಗಿರುತ್ತದೆ. ಆದ್ದರಿಂದ ಅವರ ಲೈಂಗಿಕ ಕ್ರಿಯೆಗಳೆಲ್ಲ ಕತ್ತಲಿನಲ್ಲಿ ನಡೆಯುತ್ತಿದ್ದವು. ಊರ್ವಶಿಯನ್ನು ಪುನಃ ಹಿಂದಕ್ಕೆ ಪಡೆಯಲು ಗಂಧರ್ವರು ಒಂದು ತಂತ್ರವನ್ನು ಹೂಡಿದರು. ಬತ್ತಲೆಯಾಗಿದ್ದ ಪುರೂರವನು ರಾತ್ರಿ ಅವಸರದಲ್ಲಿ ಏಳುವಂತೆ ಮಾಡಿದರು. ಅದೇ ಸಮಯದಲ್ಲಿ ಒಂದು ಮಿಂಚಲಾಗಿ ಊರ್ವಶಿ ಅವನನ್ನು ನಗ್ನಾವಸ್ಥೆಯಲ್ಲಿ ಕಂಡಳು. ಅಷ್ಟರಿಂದಲೇ ಅವಳು ಪುರೂರವನನ್ನು ತ್ಯಜಿಸಿ ಗಂಧರ್ವರನ್ನು ಕೂಡಿಕೊಂಡಳು. ಊರ್ವಶಿ ಪುರೂರವನ ಬಾಳಿನಲ್ಲಿ ಮಿಂಚಿನಂತೆ ತೋರಿ ಬೆಳಗಿ ಮಾಯವಾದಳು. ಅವನ ಆಸೆಗಳನ್ನು ಸಫಲಗೊಳಿಸಿದಳು. ಅವಳಿಂದ ಸುಪುತ್ರನು ಜನಿಸಲು ಅವನ ಕುಲ ಬೆಳೆಯಿತು, ಆಯುಷ್ಯು ವೃದ್ಧಿಯಾಯಿತು. ಮಗುವಿಗಾದರೂ ಹಿಂದಕ್ಕೆ ಬಾ ಎಂದು ಪುರೂರವನು ಊರ್ವಶಿಯಲ್ಲಿ ಗೋಳಾಡುತ್ತಾನೆ. ಆಗ ಅವಳು ಅವನನ್ನು ಸಮಾಧಾನಪಡಿಸುತ್ತಾ, ಸ್ತ್ರೀಯರೊಡನೆ ಸ್ನೇಹವೆಂಬುದು ನಿಜವಲ್ಲ, ಅವರ ಹೃದಯಗಳು ತೋಳಗಳ ಹೃದಯದಂತೆ ಎಂದು ಸ್ತ್ರೀ ಸ್ವಭಾವದ ಮೇಲೆ ವ್ಯಾಖ್ಯಾನವನ್ನೇ ಮಾಡುತ್ತಾಳೆ.